ಕೊಡಗು ಜಿಲ್ಲೆಯಲ್ಲಿ ತಾತ್ಕಾಲಿಕವಾಗಿ ಭೂ ಪರಿವರ್ತನೆಗೆ ನಿರ್ಬಂಧ ಹೇರಲಾಗಿದೆ ಜೊತೆಗೆ ಅನಧಿಕೃತ ಹೋಮ್‌ಸ್ಟೇಗಳ ಮೇಲೆ ಕ್ರಮಕ್ಕೆ ಮುಂದಾಗಲಾಗುವುದು ಎಂದು ಕಂದಾಯ ಸಚಿವ ಆರ್ ಅಶೋಕ್ ತಿಳಿಸಿದರು ಚೆಂಬು ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಭೂಕುಸಿತ ಪ್ರಾಕೃತಿಕ ವಿಕೋಪದ ಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆ ಭೂ ಪರಿವರ್ತನೆಗೆ ನಿರ್ಬಂಧ ಹೇರಲಾಗಿದೆ ಜಿಲ್ಲೆ ಸಹಜ ಸ್ಥಿತಿಗೆ ಬಂದ ನಂತರ ಕ್ರಮ ಬದಲಾವಣೆ ಮಾಡಲಾಗುವುದು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಅನಧಿಕೃತ ಹೋಮ್‌ಸ್ಟೇಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದರ ಬಗ್ಗೆ ದೂರುಗಳು ಬಂದಿವೆ ಇದರ ಪರಿಣಾಮ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಹೋಮ್‌ಸ್ಟೇ ನಡೆಸುವವರು ಸ್ಥಳೀಯ ಗ್ರಾಮ ಪಂಚಾಯಿತಿ ಅನುಮತಿಯೊಂದಿಗೆ ಪೊಲೀಸ್ ಠಾಣೆಗೆ ದಾಖಲಾತಿ ಸಹಿತ ಮಾಹಿತಿ ನೀಡಬೇಕು ಅನಧಿಕೃತ ಹೋಮ್‌ಸ್ಟೇಗಳ ಮೇಲೆ ಜಿಲ್ಲಾಡಳಿತ ನಿಗಾ ಇಡಲಿದೆ ಜೊತೆಗೆ ಪ್ರವಾಸಿಗರ ನಿಯಂತ್ರಣದ ಅಗತ್ಯತೆ ಇದೆ ಎಂದು ಹೇಳಿದರು ಕಳೆದ ಬಾರಿ ಕಳೆದ ವರ್ಷ ಈ ತರ ಲ್ಯಾಂಡ್ ಸ್ಲೈಡ್ ಆದಾಗ ನಾವು ವರದಿಯನ್ನು ತಗೊಂಡಿದ್ರಿ ವರದಿ ಕೊಟ್ಟಿದ್ದಾರೆ ಯಾವ ಯಾವದು ಗ್ರೇ ಏರಿಯಾ ಯಾವದು ರೆಡ್ ಝೋನ್ ಎಲ್ಲ ಕೊಟ್ಟಿದ್ದಾರೆ ಅದರ ಪ್ರಕಾರನೇ ಈಗ ನಾವು ಕನ್ವರ್ಟ್ ಲ್ಯಾಂಡ್ ಕನ್ವರ್ಷನ್ ಏನು ಮಾಡ್ತಾ ಇದ್ರಿ ಅದನ್ನ ನೋಡ್ಕೊಂಡೆ ಲ್ಯಾಂಡ್ ಕನ್ವರ್ಷನ್ ಮಾಡ್ತಾ ಇರೋದು ಎಲ್ಲೆಲ್ಲಿ ಇದಾಗ್ತಾ ಇದೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತ ಈಗ ರಿಸ್ಟ್ರಿಕ್ಷನ್ ಮಾಡಿದ್ದೀರಿ ಅದೇ ರೀತಿ ಈಗ ಹೋಮ್ ಸ್ಟೇಗಳು ತಲೆ ಎತ್ತಾ ಇದೆ ಮಣ್ಣನ್ನು ಕಡಿತಾರೆ ರೋಡ್ ಮಾಡ್ತಾರೆ ಇದನ್ನು ಕೂಡ ಆಗ್ತಾ ಇದೆ ಇದಕ್ಕೂ ಕೂಡ ಗಮನ ಹರಿಸ್ತಾ ಇದ್ದೀರಿ ಒಟ್ಟಾರೆ ಇಲ್ಲಿನ ಒಂದು ವ್ಯವಸ್ಥೆಗಳು ನಿಯಂತ್ರಣದಲ್ಲಿರಬೇಕು ಬರುವಂಥ ಯಾರ್ಯಾರು ಟೂರಿಸ್ಟ್ಗಳು ಬರ್ತಾರೆ ಅದಕ್ಕೂ ಒಂದು ಲಿಮಿಟ್ ಆಗಬೇಕು ಇಲ್ಲಾಂದರೆ ಇದು ಮುಂದಿನ ದಿನಗಳಲ್ಲಿ ಇಲ್ಲಿನ ಪರಿಸರ ಇವೆಲ್ಲನೂ ಕೂಡ ಹಾನಿ ಆಗ್ತಾ ಇದೆ ಅದಕ್ಕೆ ನಾನು ಭೂಪಾಯಿನವರಿದ್ದಾರೆ ನಮ್ಮ ಅಪ್ಪಚ್ಚು ರಂಜನವರಿದ್ದಾರೆ ನಮ್ಮ ಜಿಲ್ಲಾಧಿಕಾರಿ ಎಲ್ಲರ ಜೊತೆ ಚರ್ಚೆ ಮಾಡಕ್ಕೆ ಹೇಳಿದ್ದೀನಿ ಇದೊಂದು ಒಂದೇ ದಿನಕ್ಕಾಗುವಂಥ ಕೆಲಸ ಅಲ್ಲ ಇದು ಪ್ರಾರಂಭ ಆಗಬೇಕು ಎಲ್ಲೋ ಒಂದು ಕಡೆ ಪ್ರಾರಂಭ ಆಗಬೇಕು ಆ ಪ್ರಾರಂಭ ಆಗೋದನ್ನು ಮಾಡುವಂಥದ್ದಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟರು ಭೂಕುಸಿತ ಹಾಗೂ ಭೂಕಂಪನದಿಂದ ಬಿರುಕು ಬಿಟ್ಟಿರುವ ಮನೆಗಳಲ್ಲಿ ವಾಸಿಸುತ್ತಿರುವವರನ್ನು ಅಗತ್ಯವಿದ್ದಲ್ಲಿ ಸ್ಥಳಾಂತರ ಮಾಡಲು ಜಿಲ್ಲಾಡಳಿತಕ್ಕೆ ಕಂದಾಯ ಸಚಿವ ಆರ್ ಅಶೋಕ್ ಸೂಚಿಸಿದರು ಸರಣಿ ಭೂಕಂಪನದ ಹಿನ್ನೆಲೆ ನಾನು ಜಿಲ್ಲೆಗೆ ಆಗಮಿಸಿದ್ದೇನೆ ಸರ್ಕಾರ ಈ ಬಗ್ಗೆ ಮುತುವರ್ಜಿ ವಹಿಸಿದೆ ಪ್ರಸ್ತುತ ಭೂಕಂಪನದಿಂದ ಯಾವುದೇ ಅನಾಹುತ ಇಲ್ಲ ಎಂದು ತಜ್ಞರು ಹೇಳಿದ್ದಾರೆ ಕೆಲವು ಕಡೆ ಭೂಕಂಪನದಿಂದ ಬಿರುಕು ಬಿಟ್ಟ ಜಾಗದಲ್ಲಿ ಭೂಕುಸಿತ ಆಗುವ ಸಾಧ್ಯತೆ ಇದೆ ಆ ಪ್ರದೇಶದಲ್ಲಿರುವವರನ್ನು ಅಗತ್ಯತೆ ಎದುರಾದಲ್ಲಿ ಸ್ಥಳಾಂತರಕ್ಕೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಸ್ಥಳಾಂತರದ ಅನಿವಾರ್ಯತೆ ಎದುರಾದಲ್ಲಿ ಸಂತ್ರಸ್ತರ ಮನೆಗಳನ್ನು ಕಾಯಲು ಕೂಡ ಕ್ರಮ ವಹಿಸಲಾಗುವುದು ಎಂದರು ಜಿಲ್ಲೆಯಲ್ಲಿ ಸದ್ಯಕ್ಕೆ 40 ಮನೆಗಳು ಹಾನಿಯಾಗಿವೆ ಎಂದು ತಿಳಿದು ಬಂದಿದೆ ಅವರಿಗೆ ತ್ವರಿತವಾಗಿ ಪರಿಹಾರ ನೀಡಲಾಗುತ್ತದೆ ಎಂದು ತಿಳಿಸಿದರು ಈ ಭೂಕಂಪನ ಆಗ್ತಾ ಇರೋದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ಹಿಂದೆನೂ ಕೂಡ ಭಾಳ ಸರಿ ಇಲ್ಲಿ ಆಗಿದೆ ಆ ದೃಷ್ಟಿಯಿಂದ ಈ ಸರಿ ವಿಶೇಷವಾದಂಥ ಮುತುವರ್ಜಿ ವಹಿಸಿ ಸ್ವತಃ ನಾನೇ ಬಂದಿದ್ದೀನಿ ಇಲ್ಲಿ ಸೊ ಈಗಾಗಲೇ ನಮ್ಮ ಅಧಿಕಾರಿ ತಂಡನೂ ಕೂಡ ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ ಇವತ್ತು ಪೂರ್ತಿ ಇರ್ತಾರೆ ಈಗಿರೋವಂಥ ಮಾಪನದಲ್ಲಿ ಆ ಥರದ್ದು ಏನೂ ಸಮಸ್ಯೆ ಇಲ್ಲ ಯಾಕಂದರೆ 2.1, 2.5, 3 ಇಷ್ಟರಲ್ಲೇ ಭೂಕಂಪನ ಇದೆ ಆದರೆ ಅದರಿಂದ ಬಿರುಕೇನು ಬರ್ತಾ ಇದೆ ಬಿರುಕು ಬಂದು ಮಳೆ ಬರ್ತಾ ಇರೋದ್ರಿಂದ ಹೆಚ್ಚು ಲ್ಯಾಂಡ್ ಸ್ಲೈಡ್ ಆಗ್ಬೋದು ಅಂತ ನಮಗಿರುವಂಥ ಮಾಹಿತಿ ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗೆ ಹೇಳಿದ್ದೀನಿ ಎಲ್ಲೆಲ್ಲಿ ಈ ಥರ ಭೂಕಂಪನ ಆಗಿ ಬಿರುಕು ಬಿಡ್ತಾ ಇದೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿರೋ ಜನನ ಕೂಡಲೇ ಅಲ್ಲಿಂದ ತೆರವುಗೊಳಿಸುವಂಥದ್ದಕ್ಕೆ ಅವರನ್ನ ಮನವೊಲಿಸಿ ಅದನ್ನು ತೆರವುಗೊಳಿಸಿ ಮತ್ತು ಅವರಿಗೆಲ್ಲ ಊಟ ಉಪಚಾರ ಇರ್ಬೋದು ಇವೆಲ್ಲವನ್ನು ಮನೆ ಕಾವಲು ಕಾಯುವಂಥದ್ದಕ್ಕೆ ಇವೆಲ್ಲನೂ ಕೂಡ ಕ್ರಮ ತೆಗೆದುಕೊಳ್ಳೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಮನೆ ಬಿದ್ದಿದೆ ಮನೆ ಬಿದ್ದಿರುವಂಥದ್ದಕ್ಕೆ 5 ಲಕ್ಷ ರೂಪಾಯಿ ಪರಿಹಾರನೂ ಕೂಡ ನಾನೇ ವಿತರಣೆ ಮಾಡ್ತಾ ಇದ್ದೀನಿ ಸೊ ಈಗ ನೆಕ್ಸ್ಟು ಮಂಗಳೂರಲ್ಲೂ ಕೂಡ ಸೇಮ್ ಇದೇ ಥರದ ಒಂದು ಭೂಕಂಪನ ಆಗುವಂಥ ಹಳ್ಳಿ ಇದೆ ಅಲ್ಲಿಗೂ ಹೋಗ್ತಾ ಇದ್ದೀನಿ ನಾನು ಒಟ್ಟಾರೆ ರಾಜ್ಯ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ ಮತ್ತು ಮಾನಿಟರ್ ಮಾಡ್ತಾ ಇದ್ದೀರಿ ನಮ್ಮ ಅಧಿಕಾರಿಗಳ ತಂಡನೂ ಕೂಡ ಇಲ್ಲೇ ಇದ್ದಾರೆ ನಮ್ಮ